ನಮಸ್ತೆ ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇದ್ದೀರಾ ದೀಪಕ್ ಎಜುಕೇಟರ್ ಚಾನಲ್ ಹಲವಾರು ವಿದ್ಯಾರ್ಥಿಗಳ ಅಪ್ಡೇಟ್ ಕೇಳ್ತಾ ಇದ್ದೀರ ಅಪ್ಡೇಟ್ ಬಂದಿದೆ ಇವತ್ತಿನ ಅಪ್ಡೇಟ್ ಏನು ಅಂದರೆ ನಿಮಗೆ ಕೆ ಇ ಸಿ ಟಿ ಕೌನ್ಸಿಲಿಂಗು ಸ್ಟಾರ್ಟ್ ಆಗಿದೆ ಕೆ ಸಿ ಟಿ ಕೌನ್ಸಿಲಿಂಗು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಅವ್ರಿಗೆ ಯಾವತ್ತು ಪೇಮೆಂಟ್ ಮಾಡಬೇಕು ಆಮೇಲೆ ಯಾವತ್ತು ಕಡೆ ದಿವಸ ಕಾಲೇಜ್ಗೆ ಹೋಗಿ ಪೇಮೆಂಟ್ ಮಾಡೋದಕ್ಕೆ ಯಾವತ್ತು ಕಡೆ ದಿವಸ ಹಾಗೆ ಎಸ್ ಎಲ್ ಸಿ ಎಕ್ಸಾಮಿನೇಷನ್ನು ಮತ್ತು ಪಿ ಯು ಸಿ ಎಕ್ಸಾಮಿನೇಷನ್ನ ಡೇಟನ್ನು ಈಗ ಕಳೆದಾಗಿ ಅನೌನ್ಸ್ ಮಾಡಿದ್ದಾರೆ ಅದನ್ನು ಕೂಡ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಮತ್ತು ಹಲವಾರು ಕ ಕೆಲವು ಡೌಟ್ಸ್ಗಳಿತ್ತು ಸ್ಟೂಡೆಂಟ್ಸ್ಗಳಿಗೆ ಅದು ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಈಗ ಬರೋದಾದರೆ ಕೆ ಇ ಸಿ ಟಿ ಅಪ್ಡೇಟ್ಗೆ ಬರೋದಾದರೆ ನಿಮಗೆ ಹದಿನೆಂಟನೇ ತಾರೀಕು ಪೇಮೆಂಟ್ ಮಾಡೋದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಹದಿನೆಂಟನೇ ತಾರೀಕು ಯಾರ್ಯಾರು ಫಸ್ಟ್ ರೌಂಡಲ್ಲಿ ಸೀಟಂತ ಅಡಾಪ್ಟ್ ಮಾಡಿಕೊಂಡಿದ್ರು ಅವ್ರಿಗೆಲ್ಲರಿಗೂ ಹದಿನೆಂಟನೇ ತಾರೀಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡೋದಕ್ಕೆ ಮತ್ತು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಇಪ್ಪತ್ತನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ ಮತ್ತು ಕೆ ಇ ಸಿ ಬಿ ಎಸ್ ಸಿ ನರ್ಸಿಂಗ್ ಅಪ್ಲಿಕೇಶನ್ನ ಓಪನ್ ಮಾಡಿಲ್ಲ ಅಂತ ಕೇಳ್ತಾಯಿದ್ರು ಹಲವಾರು ವಿದ್ಯಾರ್ಥಿಗಳು ಅದಕ್ಕೆ ಈಗಾಗಲೇ ಬಿ ಎಸ್ ಸಿ ನರ್ಸಿಂಗು ಓಪನ್ ಆಗಿದೆ ಮತ್ತು ಎಸ್ ಎಲ್ ಸಿ ಅಪ್ಡೇಟ್ಗೆ ಬರೋದಾದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಿಮಗೆ ಮಾರ್ಚು ನಾಲ್ಕನೇ ವಾರದಿಂದ ಹಿಡಿದು ಮತ್ತು ಏಪ್ರಿಲ್ ಫಸ್ಟ್ನೇ ವಾರದಲ್ಲಿ ಎಕ್ಸಾಮಿನೇಷನ್ ಇರುತ್ತೆ ಅಂತ ಹೇಳಿದರೆ ಮತ್ತು ಈಗ ಪಿ ಯು ಸಿಗೆ ಬರೋದಾದ ಪಿ ಯು ಸಿ ಅವ್ರಿಗೆ ಏಪ್ರಿಲ್ ಎರಡನೇ ವಾರದಿಂದ ಅದು ಏಪ್ರಿಲ್ ನಾಲ್ಕನೇ ವಾರದವರೆಗೂ ಎಕ್ಸಾಮಿನೇಷನ್ ನಡೆಯುತ್ತೆ ಅಂತ ಪಿ ಸಿ ನಾಗೇಶ್ವರ್ ಅವರು ತಿಳಿಸಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಆ ಅಪ್ಡೇಟ್ಗಳ ತಿಳಿಸೋ ಪ್ರಯತ್ನ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನೈಟ್ ಮಾಡಿ ಹಾಗೇ ಒಮಿಕ್ರಾನ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಿಮಗೆ ಲಾಕ್ಡೌನ್ ಆಗುವ ಸಾಧ್ಯತೆ ಇದೆ ಅಂತ ಪಿ ಸಿ ನಾಗೇಶ್ವರ್ ತಿಳಿಸಿದ್ದಾರೆ ನೋಡಬೇಕು ಏನು